ಹಾಗೆ ಒಂದು ದಿನ ಅಲ್ಲಿ ಜಗನ್ನಾಥ ಬಲದೇವ ಸುಭದ್ರಮ್ಮಯ್ಯ ದರ್ಶನಕ್ಕೋಸ್ಕರ ಅಲ್ಲಿ ಗೌಡಿಯ ಮಠದಿಂದ ಒಬ್ಬರು ಭಕ್ತರು ಬಂದಿದ್ದು ಹುಡುಕ್ತಾ ಇದ್ದಾರೆ. ಹುಡುಕಿ ಅವರು ಅಲ್ಲ ಕಡೆ ತಿರುಗಿ ಆ ಕಡೆ ಬಂದಾಗ ಕೇಳಿದ್ರು, ಇಲ್ಲಿ ಜಗನ್ನಾಥನ ದೇವಸ್ಥಾನ ಎಲ್ಲಿಯಾದರೂ ಉಂಟಾ ಅಂತೇಳಿ. ಅದಕ್ಕೆ ಕೆಲವರು ಭಕ್ತರು ಹೇಳಿದ್ರು, ಹೌದು ರಾಜಪುರದಲ್ಲಿ ಜಗನ್ನಾಥ ದೇವಸ್ಥಾನ ಉಂಟಪ್ಪ, ನೀವು ದರ್ಶನ ಮಾಡಬಹುದು ಅಂತೇಳಿ ಹೇಳಿದರು. ಹಾಗೆ ರಾಜಪುರಕ್ಕೆ ಬಂದಿದ್ದಾರೆ. ರಾಜಪುರಕ್ಕೆ ಬಂದು ರಾಜಪುರ ಜಗನ್ನಾಥನ ದರ್ಶನಕ್ಕೋಸ್ಕರ ಬಂದಿದ್ದಾರೆ. ಅವರು ನೋಡಿ ಸಂತೋಷವಾಯಿತು, ಹಳೆ ದೇವಸ್ಥಾನ, ಏನು ಹೆಚ್ಚು ಡೆವಲಪ್ಮೆಂಟ್ಸ್ ಏನಿಲ್ಲ ಆ ದೇವಸ್ಥಾನದಲ್ಲಿ, ಹಾಗೆ ಕೂಡ ಪರಿಸ್ಥಿತಿ ತುಂಬ ಯೋಚನೀಯವಾಗಿದೆ, ಅಷ್ಟೊಂದು ಫೆಸಿಲಿಟಿ ಇಲ್ಲ, ಏನಿಲ್ಲ, ತುಂಬ ಸಿಂಪಲ್ ಇದ್ದಾನೆ ಜಗನ್ನಾಥ, ಸಿಂಪಲಾಗಿ ನೈವೇದ್ಯ ಎಲ್ಲ ನಡೆಯುತ್ತಾ ಉಂಟು. ಹಾಗೆ ಆ ಗೌಡಿ ಮಠದ ಡಿವೋಟಿ ಜಗನ್ನಾಥ ನೋಡಿದ, ಸ್ವಲ್ಪ ಇದೇ ಇತ್ತು, ಅಯ್ಯೋ ಜಗನ್ನಾಥ ಎಷ್ಟು ಒಳ್ಳೆ ಟೈಮ್ ಟೈಮ್ಗೆ ಎಷ್ಟೆಷ್ಟು ತಿನ್ನುವ, ಇಲ್ಲಿ ತುಂಬ ಸರಳವಾದ ರೀತಿಯಲ್ಲಿ ದೇವರಿಗೆ ನೈವೇದ್ಯ ಆಗ್ತುಂಟು, ಆ ವಿಚಾರ ಎಲ್ಲ ನೋಡ್ತಾನೆ. ಹಾಗೆ ಮಲಗಿದ್ದಾನೆ, ಮತ್ತೆ ರಾತ್ರಿಯೊಳಗೆ ಮಲಗುವಾಗ ಜಗನ್ನಾಥ ಅವನ ಸ್ವಪ್ನದಲ್ಲಿ ಹೋಗಿ ಹೇಳ್ತಾನೆ, ನೋಡಪ್ಪ ನಮಗೆ ಒಂದು ಒಳ್ಳೆ ಊಟ ಬೇಕು ಮರೆ, ನಮ್ಮದು ಕನಿಷ್ಠ ದಿನ ಬೇಡ, ಸ್ನಾನಯಾತ್ರೆ ದಿನ ಆದರೂ ನಮಗೊಂದು ಒಳ್ಳೆ ಊಟ. ಸ್ನಾನಯಾತ್ರೆ ದಿನ ಅಂತ ಹೇಳಿದರೆ ಜಗನ್ನಾಥನಿಗೆ ವರ್ಷಕ್ಕೆ ಒಂದು ಬಾರಿ ಸ್ನಾನ ಆಗ್ತದೆ, ಜ್ಯೇಷ್ಠ ಪೌರ್ಣಿಮೆ ದಿವಸ ಜಗನ್ನಾಥನ ದಿವ್ಯ ಮಂಗಳ ಸ್ವರೂಪಕ್ಕೆ ಸ್ನಾನ ಮಾಡಿಸ್ತಾರೆ ಡೈರೆಕ್ಟಾಗಿ. ಹಾಗೆ ಭಗವಂತ ಹೇಳ್ತಾನೆ, ಈ ಜ್ಯೇಷ್ಠ ಪೌರ್ಣಿಮೆ ದಿವಸ ನಮಗೊಂದು ಒಳ್ಳೆ ಊಟ ಬೇಕು ಅಂತೇಳಿ. ಆದರೆ ಇವನು ಗೌಡಿ ಮಠದ ಡಿವೋಟಿ ಅಷ್ಟೊಂದು ಹಣ ಇರಲಿಲ್ಲ, ಸರಿಯಪ್ಪ ಜಗನ್ನಾಥ ನಾನು ಕಷ್ಟಪಟ್ಟು ನಿನಗೆ ಹೇಗಾದೊಂದು ಒಳ್ಳೆ ಊಟದ ವ್ಯವಸ್ಥೆ ಮಾಡ್ತಾನೆ ಅಂತ ಹೇಳ್ತಾನೆ. ಹಾಗೆ ಆ ಸ್ನಾನಯಾತ್ರೆ ದಿನ, ಜ್ಯೇಷ್ಠ ಪೌರ್ಣಿಮಾ ಸ್ನಾನಯಾತ್ರೆ ದಿನ, ಉಳಿದ ದಿನಗಳಲ್ಲಿ ಜಗನ್ನಾಥನಿಗೆ ನೇರವಾಗಿ ಜಗನ್ನಾಥನ ಆ ದಿವ್ಯ ಮಂಗಳ ಸ್ವರೂಪದ ಮೇಲೆ ನೀರು ಹಾಕೋಲ್ಲ, ಅಭಿಷೇಕ ಮಾಡೋಲ್ಲ, ಒಂದು ಎದುರುಗಡೆ ಒಂದು ಕನ್ನಡಿ ಇಟ್ಕೊಳ್ತಾರೆ, ಆ ಕನ್ನಡಿಯಲ್ಲಿ ದೇವರದು ಪ್ರತಿಬಿಂಬ ಬೀಳ್ತದೆ, ಅದಕ್ಕೆ ಅಭಿಷೇಕ ಮಾಡ್ತಾರೆ, ಜಗನ್ನಾಥನ ನೇರವಾಗಿ ಅಭಿಷೇಕ ಮಾಡೋಲ್ಲ. ಆದರೆ ಸ್ನಾನಯಾತ್ರೆ ದಿವಸ ಫುಲ್ಲಾಗಿ ಜಗನ್ನಾಥನಿಗೆ ಅಭಿಷೇಕ ಮಾಡ್ತಾರೆ, ಪೂರ್ತಿಯಾಗಿ ಅಭಿಷೇಕ ಮಾಡ್ತಾರೆ. ಆಮೇಲೆ ಒಂದು ಒಳ್ಳೆ ಆ ಭಕ್ತ ಏನು ಮಾಡ್ತಾನೆ, ಆ ಗೌಡಿ ಮಠದ ಭಕ್ತ, ಇದು ಜಗನ್ನಾಥನ ಬಗ್ಗೆ ಎಲ್ಲರಿಗೆ ಹೇಳಿ ದೊಡ್ಡ ಒಂದು ಊಟದ ವ್ಯವಸ್ಥೆ ಮಾಡಿದ್ದಾನೆ ಜಗನ್ನಾಥನಿಗೆ. ಎಲ್ಲ ಗ್ರಾಮದ ಪ್ರತಿಯೊಬ್ಬ ಭಕ್ತರು ಕೂಡ ಅವರ ಒಂದು ಎಷ್ಟು ಐಟಮ್ಸ್ ಅವರಿಗೆ ಮಾಡಲಿಕ್ಕೆ ಗೊತ್ತುಂಟು ಅಷ್ಟು ಐಟಮ್ ಮಾಡಿ ತಗೊಂಡು ಬಂದಿದ್ದಾರೆ ಜಗನ್ನಾಥನಿಗೋಸ್ಕರ. ಜಗನ್ನಾಥ ತುಂಬ ಸಂತೋಷಪಟ್ಟ, ಅಭಿಷೇಕ ಆದಮೇಲೆ ಜಗನ್ನಾಥ ಅಷ್ಟು ಖುಷಿಯಾಯಿತು, ಜಗನ್ನಾಥನಿಗೆ ಚಂದದ ಒಂದು ಔತಣ, ದೊಡ್ಡ ಫೀಸ್ಟ್ ಅರೇಂಜ್ ಮಾಡಿದ್ದ ಜಗನ್ನಾಥನಿಗೆ. ಜಗನ್ನಾಥನು ಕೂಡ ತುಂಬ ಸಂತೋಷಪಟ್ಟ ಅಂಥೇಳಿ ಮತ್ತೆ ಜಗನ್ನಾಥ ಆ ಭಕ್ತನ ಹತ್ರ ಹೇಳಿದ, ನನಗೆ ತುಂಬ ಸಂತೋಷವಾಯ್ತಪ್ಪ, ಎಷ್ಟು ವೆರೈಟಿ, ನಾವು ಪೂರಿಯನ್ನು ಬಿಟ್ಟರೆ ಇದು ಇಲ್ಲಿ ಬಂದಮೇಲೆ ಇದೇ ಫಸ್ಟ್ ಅನ್ನಿಸ್ತದೆ, ಚೆಂದಾಗಿ ಮಾಡಿದ್ದಾರೆ ಎಲ್ಲರೂ ಅಂತೇಳಿ ಜಗನ್ನಾಥನಿಗೆ ತುಂಬ ಖುಷಿಯಾಯಿತು ಈ ಸ್ನಾನಯಾತ್ರದ ಮೇಲೆ ಮಾಡಿದಂತಹ ಹಬ್ಬ.